ಜಿಲ್ಲಾ ಕ್ರೀಡಾಂಗಣ ಈಗ ಹಾಳಾದ ಕೊಂಪೆ. ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ ಒಂದೂವರೆ ದಶಕ ಕಳೆದ ಹಿನ್ನೆಲೆ ಸ್ಥಳೀಯ ಶಾಸಕ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಜನವರಿ 7ರಿಂದ 14ರವರೆಗೂ ಚಿಕ್ಕಬಳ್ಳಾಪುರ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಿ ಇತಿಹಾಸ ಸೃಷ್ಟಿಸುವುದಾಗಿ ಹೇಳಿಕೊಂಡಿದ್ದಾರೆ. ಆದರೆ ಉತ್ಸವಕ್ಕೆ ಬಳಸಿಕೊಂಡ ಜಿಲ್ಲಾ ಕ್ರೀಡಾಂಗಣ ಈಗ ಹಾಳಾದ ಕೊಂಪಿಯಂತಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ರಚನೆಯಾಗಿ 15 ವರ್ಷಗಳು ಕಳೆದ ಹಿನ್ನೆಲೆ ಜನವರಿ 7ರಿಂದ 14ರವರೆಗೆ ಜಿಲ್ಲಾ ಕೇಂದ್ರ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಆಳೆತ್ತರದ ಸ್ಟೇಜ್ ಹಾಕಿ ಇಡೀ ಕ್ರೀಡಾಂಗಣವನ್ನ ಬಳಕೆ ಮಾಡಲಾಗಿತ್ತು. ಪ್ರತಿದಿನ ಸಾವಿರಾರು ಜನ ಸೇರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕುಣಿದು ಕುಪ್ಪಳಿಸಿದ್ರು. ಮೈದಾನದ ತುಂಬಾ ಪ್ಲಾಸ್ಟಿಕ್ ಪೇಪರ್ ತುಂಬಿ ಬಿದ್ದಿತ್ತು. ಕಳ್ಳೆಕಾಯಿ ತಿಂದರು, ಶಾಮಿಯಾನ ಕಟ್ಟಿಗೆ ಹರಿದ ಬಟ್ಟೆ ಅಲ್ಲೇ ಬಿಸಾಕಿದ್ರು. ಹಾಗಾಗಿ ಕಾರ್ಯಕ್ರಮ ಮುಗಿದ ಒಂದು ವಾರವಾದ್ರೂ ಸ್ಟೇಜ್ ತೆಗೆದಿಲ್ಲ. ಮೈದಾನದ ತುಂಬಾ ತುಂಬಿರುವ ಕಸ ಕಡ್ಡಿ ಖಾಲಿ ಮಾಡಿಲ್ಲ. ಹಾಗಾಗಿ ಇಲ್ಲಿಗೆ ಬರುವ ಕ್ರೀಡಾಪಟುಗಳು, ವಾಕಿಂಗ್ ಮಾಡುವ ಹಿರಿಯರು ಧೂಳಿನಲ್ಲಿಯೇ ನಡೆದಾಡ್ತಿರುವಂತಾಗಿದೆ. ಸ್ಟೇಡಿಯಂ ದೊಬ್ಬನ ಹಾಸ್ಬಿಟ್ಟು ಎಲ್ಲ ಮಣ್ಣೆಲ್ಲ ಹಂಗೆ ಇದೆ, ಹಳ್ಳಗಳು ಹಂಗೆ ಇದೆ, ಗುಡಿಗಳು ಹಂಗೆ ಇದೆ, ಕಲ್ಲುಗಳು ಕಡ್ಡಿಗಳು ಎಲ್ಲ ದೊಬ್ಬೆ ಬರ್ಸಿ ಎಲ್ಲ ಕಸ ಕ್ಲೀನ್ ಮಾಡ್ಕೊಡ್ಬೇಕೆ ಹೊರತು ಇವರೆಲ್ಲ ಕಸ ತುಂಬಿಟ್ಟು ಬಿಟ್ಬಿಟ್ಟು ಅಧ್ವಾನ ಆಗ್ಬಿಟ್ಟು ಮಕ್ಕಳು ಆಟ ಪಾಠ ಆಡೋ ಸ್ಟೇಡಿಯಂ ಮೈದಾನ ಕೆಡಿಸವ್ರೆ. ಅಲ್ಲಿ ಎಲ್ಲ ಕ್ರೀಡಾಂಗಣ ಬೆಳಗ್ಗೆ ವಾಕಿಂಗ್ ಮಾಡಕ್ ಬಂದು ಮುದುಕರೆಲ್ಲ ಕ್ಯಾಕೆ ಸುರಿತಾವ್ರೆ, ಎಡ್ಕೊಂಡು ಬಿದ್ದು ಪಲ್ಟಿಗಳು ಹೊಡಿತಾವ್ರೆ. ಇದು ಮಾಡಿರೋದು ಉತ್ಸವದ ಪ್ರತಿಫಲ ಜನಕ್ಕೆ, ಇದ ಮಾಡೋದು ಎಲ್ಲ ಬುದ್ಧಿ ಕಲಿಸ್ತಾರೆ ಜನ. ಈಗ ಬರೋಂಥ ಎಲೆಕ್ಷನ್ನಲ್ಲಿ ಇವೆಲ್ಲ ಜನ ಮಂದಟ್ ಮಾಡ್ಕೊಂಡಿದ್ದಾರೆ. ಜನ ಮಾತಾಡ್ತಾರೆ, ನಾನು ಹೇಳೋದಲ್ಲ ಇದು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಸಾಮಾನ್ಯ ಜನ ಬೀದಿಯಲ್ಲಿ ಮಾತಾಡೋದು ಏನಪ್ಪ, ಅವ್ರು ಯಾರೋ ಹೆಂಗಸನ್ ಕರೆಸ್ಬಿಟ್ಟು ಕುಣಿಸ್ಬಿಟ್ರೆ ಉತ್ಸವ ಆಗೋಯ್ತಾನಪ್ಪ, ಕಂಪ್ಲೇಂಟ್ ಹೊಡಿಸ್ಬಿಟ್ರೆ ಆಗೋಯ್ತಾನಪ್ಪ, ಎಲ್ಲ ಮೆರವಣಿಗೆ ಮಾಡಿಬಿಟ್ರೆ ಆಗೋಯ್ತಾನಪ್ಪ, ಇದ್ರಿಂದ ಆದ ಪ್ರಯೋಜನ ಏನಪ್ಪ ಬಡವ್ರಿಗೆ, ಇಲ್ಲ ತಾಲೂಕಾದ ಪ್ರಯೋಜನ ಏನಪ್ಪ ಅಂತ ಜನ ಸಾಮಾನ್ಯ ಜನ ಮಾತಾಡ್ತಾರೆ. ಮುಂಬರುವ ಚುನಾವಣೆಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ.